ನಾನು ಇದ್ದೆ ಆ ವಿಚಾರದಲ್ಲಿ ನಾನು ಕುಮಾರಸ್ವಾಮಿ ಅವರನ್ನು ಮೆಚ್ಚುತ್ತೀನಿ ಅವರು ಬೆಂಗಳೂರಿನಿಂದ ಮಂಡ್ಯಕ್ಕೆ ಅಂಬರೀಶ್ ಅವರ ಪಾರ್ಥಿವ ಶರೀರವನ್ನು ತಂದು ಅವರ ಅಭಿಮಾನಿಗಳೆಲ್ಲ ನೋಡುವಂತದಕ್ಕೆ ಅವತ್ತು ಅವಕಾಶ ಮಾಡ್ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಮಾಡ್ಕೊಟ್ಟಿದ್ದಾರೆ ಅದಲ್ಲ ಪ್ರಶ್ನೆ ಇದು ಇದು ಪ್ರಶ್ನೆ ಇವತ್ತು ಸುಮ್ಮನೆ ಅದನ್ನು ಬಿಟ್ಟು ಎತ್ತೆತ್ತಗೆ ಹೋಗ್ಬಿಟ್ರೆ ಹೆಂಗಪ್ಪ ಇದು ತೋಳ ಕುರಿಮರಿ ಕತೆ ಮಾತಾಡಿದ್ರೆ ಏನಾಗುತ್ತೆ ಇದಕ್ಕೆ ನಿಮ್ಮ ಅಪ್ಪ ಅಲ್ಲಿ ತಿಳಿಲ್ಲ ನಿಮ್ಮ ದೊಡ್ಡಪ್ಪ ಅಲ್ಲಿ ತಿಳಿಲ್ಲ ಅಂದ್ರೆ ನೋ ದಟ್ಸ್ ನಾಟ್ ಅದಲ್ಲ ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಕೂಡ ಯಾವ ಅನಾವಶ್ಯಕ ಚರ್ಚೆಗಳು ಎಲ್ಲವನ್ನು ಬಿಟ್ಟು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಕೊಳ್ಳುವುದೇ ನಮ್ಮ ಉದ್ದೇಶ ಆಗಬೇಕು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದು ಜನರಲ್ಲಿ ಸಾರ್ವಜನಿಕರಲ್ಲಿ ಆತಂಕವನ್ನು ನಿವಾರಿಸುವಂತಹದ್ದೇ ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಅದನ್ನು ಸರ್ಕಾರ ಮಾಡಿ ಅಂತಂಥೇಳಿ ನಾನಿವತ್ತು ದಿವಸ ನಮ್ಮ ಜನರೆಲ್ಲರ ಪರವಾಗಿ ಕೂಡ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಐ ವೆಲ್ಕಮ್ ಕೇಂದ್ರ ಸರ್ಕಾರ ವಿಶೇಷವಾಗಿ ಸಹಕಾರ ಇಲಾಖೆಯನ್ನು ಒಟ್ಕೊಟ್ಟಿರೋದು ಅದಕ್ಕೆ ಒಂದು ವಿಭಾಗ ಮಾಡಿರ್ತಕ್ಕಂಥದ್ದು ಸ್ವಾಗತ ನಮ್ಮ ರೈತರ ಪರವಾಗಿ ಒಳ್ಳೆಯದಾಗುತ್ತೆ ಅದಕ್ಕೆ ಬಿಕಾಸ್ ಯಾಕೆಂತ ನೆಹರೂನೇ ಹೇಳಿದರು ಯಾಕೆಂತಂದರೆ ನಮ್ಮ ಸಾಂಘಿಕ ಪ್ರಯತ್ನಗಳು ಸಮಾಜದ ಪ್ರಯತ್ನಗಳು ಸಹಕಾರಿ ವಲಯದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದನ್ನು ಮತ್ತು ರಾಜೀವ್ ಗಾಂಧಿ ಹೇಳಿದರು ಎಂಥ ಐ ಟಿ ಬಿ ಟಿ ಬಂದರೂ ಕೂಡ ಒಂದೊಂದು ಸರಿ ಈ ಸಹಕಾರಿ ವಲಯ ಇದ್ದರೆ ಅದನ್ನು ಕೂಡ ಎದುರಿಸುತ್ತೆ ಇದು ಅಂತಕ್ಕಂಥದ್ದನ್ನು ಹೇಳಿದರು ಹಾಗಾಗಿ ಸಹಕಾರಿ ವಲಯ ಗಟ್ಟಿಗೊಳ್ಳುವಂಥದ್ದು ಬಹುಶಃ ಸಹಕಾರಿ ವಲಯದ ಬಗ್ಗೆ ಯೋಚನೆ ಮಾಡಿದಂಥ ಮೊದಲ ಪ್ರಧಾನಮಂತ್ರಿ ಮೋದಿಯವರು ಐ ವೆಲ್ಕಮ್ ಇಟ್ ಅಯ್ಯೋ ಸುಮ್ಮನಿರಪ್ಪ ಯಾರ್ರಿ ಸಹಕಾರ ಇಲಾಖೆ ಜನ ದುಡ್ಡ ಯಾರು ನಾನಿವ ಅಯ್ಯೋ ಸರಿ ಕಣಮ್ ನಾನು ಸಹಕಾರ ಇಲಾಖೆ ಮಂತ್ರಿ ಆಗಿದ್ದವ ಯಾರು ದೋಚ್ಕೊಂಡು ಹೋಯ್ತವ್ರೆ ತಡಿಯೋಕೆ ಇದು ದೋಚ್ಕೊಂಡು ಹೋಯ್ತವ್ರೆಲ್ಲ ತಡಿಯೋಕಿದ್ರು